ಬೆಳ್ತಂಗಡಿ ಮೂಲದ ಮಹಿಳೆಯೊಬ್ಬರಿಗೆ ನಗರದಲ್ಲಿ ಲೀಸ್ಗೆ ಮನೆ ಕೊಡಿಸುವುದಾಗಿ ಹೇಳಿ 5 ಲಕ್ಷ ರೂಪಾಯಿ ವಂಚಿಸಿರುವ ಪ್ರಕರಣಕ್ಕೆ ಸಂಬಂಧಿಸಿ ಮಂಗಳೂರು ಉತ್ತರ ಠಾಣೆಯ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರನ್ನು ವಾಮಂಜೂರು ನಿವಾಸಿ ಪ್ರದೀಪ್ ಯಾನೆ, ದೀಪಕ್ ಸಾವಿಯೋ ಅಂದ್ರಾತೆ, ಪಳ್ನೀರ್ ನಿವಾಸಿ ಇಮ್ತಿಯಾಸ್ ಎಂದು ಗುರುತಿಸಲಾಗಿದೆ. ಬೆಳ್ತಂಗಡಿ ನಿವಾಸಿ ಹಾಗೂ ನಗರದ ಕರಂಗಲ್ಪಾಡಿಯ ಮೆಡಿಕಲ್ನಲ್ಲಿ ಉದ್ಯೋಗಿಯಾಗಿರುವ ಪ್ರಿಯಾ ಕೆ ಆರ್ ಎಂಬುವರಿಗೆ 2020ರ ಜೂನ್ ತಿಂಗಳಿನಲ್ಲಿ ಲೀಸ್ಗೆಂದು ಮನೆ ಕೊಡಿಸುವುದಾಗಿ ಹೇಳಿ ಕೆಎಸ್ ರಾವ್ ರೋಡ್ನ ಅಪಾರ್ಟ್ಮೆಂಟ್ನಲ್ಲಿ ಖಾಲಿ ಫ್ಲಾಟ್ ತೋರಿಸಿ 2 ವರ್ಷದ ಅವಧಿಗೆ ಲೀಸ್ಗೆಂದು ಹೇಳಿ 5 ಲಕ್ಷ ರೂಪಾಯಿಗಳನ್ನು ಈ ಆರೋಪಿಗಳು ಪಡೆದಿದ್ದರು. ಬಳಿಕ ಪ್ರಿಯಾ ಅವರು ಮನೆಯವರ ಜೊತೆ ಫ್ಲಾಟ್ನಲ್ಲಿ ವಾಸವಿದ್ದ ವೇಳೆ 2021ರ ಫೆಬ್ರವರಿಯಲ್ಲಿ ಮನೆಯ ಅಸಲಿ ಮಾಲೀಕ ಮೊಹಮ್ಮದ್ ಆಲಿ ಎಂಬುವರು ತಮ್ಮ ಫ್ಲಾಟ್ಗೆ ಬಂದಾಗ ಪ್ರಿಯಾಗೆ ತಾನು ಮೋಸ ಹೋಗಿರುವುದಾಗಿ ತಿಳಿದು ಬಂದಿದೆ. ಈ ಬಗ್ಗೆ ದೂರು ದಾಖಲಾಗಿದ್ದು ಆರೋಪಿಗಳನ್ನು ಫೆಬ್ರವರಿ 1ರಂದು ಬಂಧಿಸಲಾಗಿದೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದರು. ಮಂಗಳೂರು ನಗರ ಉತ್ತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಬೆಳ್ತಂಗಡಿ ಮೂಲದ ಪ್ರಿಯಾ ಅಂತ ಒಬ್ಬ ಹೆಣ್ಮಗಳು ಆಕೆ ಮಂಗಳೂರಲ್ಲಿ ಮನೆ ಬೇಕು ಅಂತಂದು ಹುಡುಕುವಂಥ ಸಂದರ್ಭದಲ್ಲಿ ಇಬ್ಬರು ಪ್ರದೀಪ್ ಮತ್ತು ಇಮ್ತಿಯಾಜ್ ಅಂತಂದು ಇವರಿಬ್ಬರು ಮನೆ ಕೊಡಿಸ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಇಲ್ಲೇ ಹತ್ತಿರದಲ್ಲಿ ಕೆ ಎಸ್ ರಾವ್ ಸರ್ಕಲ್ ಹತ್ತಿರದಲ್ಲಿರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ ಅವ್ರ ಪರಿಚಯಸ್ಥರದ್ದು ಒಂದು ಮನೆ ತೋರಿಸಿ ಇದು ಮನೆ ನಮ್ಮದೇ ಅಂತಂದು ಒಬ್ಬ ಅವರ ಫ್ರೆಂಡ್ ಒಬ್ಬನ ಕರ್ಕೊಂಡು ಇವನೇ ಓನರ್ ಅಂತಂದು ತೋರಿಸಿ ಒಂದು ಅಗ್ರಿಮೆಂಟ್ ಮಾಡಿಸ್ಬಿಟ್ಟು 5 ಲಕ್ಷ ರೂಪಾಯಿ ಹಣ ಮೋಸ ಮಾಡಿರ್ತಾರೆ. ಈ ಪ್ರಕರಣದಲ್ಲಿ ಆ ಇಬ್ಬರು ಏನಿದ್ದಾರೆ ಪ್ರದೀಪ್ ಮತ್ತು ಇಮ್ತಿಯಾಜ್ ಅನ್ನೋಂಥವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಈ ವ್ಯಕ್ತಿಗಳು ಈ ಹಿಂದೆ ಕೂಡ ಸುಮಾರು 3 ಜನರಿಗೆ ಇದೇ ಥರ ಮೋಸ ಮಾಡಿರುವಂಥದ್ದು ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. 3 ಪ್ರಕರಣಗಳು ಪ್ರತ್ಯೇಕವಾಗಿ ಹಿಂದೆ ದಾಖಲಾಗಿದೆ ಕೂಡ. ಹಾಗಾಗಿ ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಮತ್ತು ವಶಕ್ಕೆ ತಗೊಂಡು ಇನ್ನು ಹೆಚ್ಚುವರಿ ವಿಚಾರಣೆಯನ್ನು ಮಾಡ್ತಾಯಿದ್ದೀವಿ. ಸೊ ಸಾರ್ವಜನಿಕರಲ್ಲಿ ಈ ಪರ್ಟಿಕ್ಯುಲರ್ಲಿ ಈ ಥರದ್ದು 2-3 ಇನ್ಸಿಡೆಂಟ್ ಆಗಿದೆ. ಮನೆ ತೋರಿಸುವಂಥದ್ದು ಮತ್ತು ಈ ಆನ್ಲೈನ್ ರೆಂಟ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಮನೆ ಮಾರಾಟಕ್ಕೆ ಅಥವಾ ಮನೆ ಬಾಡಿಗೆಗೆ ಮತ್ತು ವಸ್ತುಗಳನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಫಾಲ್ಸ್ ಐಡೆಂಟಿಟಿ ಕೊಡುವಂಥದ್ದು ಮತ್ತು ಫೇಕ್ ಆಗಿ ತೋರಿಸ್ಬಿಟ್ಟು ತೋರಿಸೋ ಮನೆ ಒಂದಿರುತ್ತೆ, ಕೊಡೋ ಒಂದು ಮನೆ ಇರುತ್ತೆ, ಮತ್ತು ಯಾರ್ದೋ ಮನೆಯದು ಚಾವಿ ಇದ್ದರೆ ಆ ಚಾವಿ ಓಪನ್ ಮಾಡಿಬಿಟ್ಟು ಇದೇ ಮನೆ ನಿಮಗೆ ಬಾಡಿಗೆ ಕೊಡ್ತಿದ್ದೀವಿ ಅಂತ ಫೇಕ್ ರೆಕಾರ್ಡ್ಸ್ ಮಾಡೋದು, ಈ ಥರ ಎಲ್ಲ ಸಾಧ್ಯತೆ ಇರೋದ್ರಿಂದ ಸಾರ್ವಜನಿಕರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಂತ ನಾನು ಮನವಿ ಮಾಡ್ಕೋತೀನಿ.